ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಾನಿ ಪಾಕಶಾಲಾ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಬಾಳೆಕಾಯಿ, ಕಡಲೆಕಾಳು, ಅವರೆಕಾಳು ಸಾಂಬಾರು ಮಾಡಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಡಲೆಕಾಳು ಮತ್ತು ಅವರೆಕಾಳು ಸಮ ಪ್ರಮಾಣದಲ್ಲಿ ತಗೊಂಡು ಎರಡನ್ನೂ ನೈಟ್ ಫುಲ್ಲು ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಬಾಳೆಕಾಯಿ, ಕಡಲೆಕಾಳು, ಅವರೆಕಾಳು ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳು. ಎರಡು ಬಾಳೆಕಾಯಿ ತಗೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ಹೆರೆದ್ಬಿಟ್ಟು ಒಂದು ಮೀಡಿಯಮ್ ಸೈಜ್ನಲ್ಲಿ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಎರಡು ಬಾಳೆಕಾಯಿ ತಗೊಂಡಿದ್ದೀನಿ. ಕಡಲೆಕಾಳು, ಅವರೆಕಾಳನ್ನ ನೈಟ್ ಫುಲ್ ನೆನೆಸಿಟ್ಟಿದ್ನಲ್ಲ, ಅದನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಕಡಲೆಕಾಳು ಮತ್ತು ಅವರೆಕಾಳು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈಗ ಮಸಾಲ ರುಬ್ಬಲು ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ತೆಂಗಿನ ತುರಿ ಒಂದು 3 ಟೇಬಲ್ ಸ್ಪೂನ್, ಸಾಂಬಾರು ಪೌಡರ್ ಒಂದು 3 ಟೇಬಲ್ ಸ್ಪೂನ್. ಮಸಾಲ ರುಬ್ಬಲು ಬೇಕಾಗುವ ಸಾಮಗ್ರಿಗಳು. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟು ಕಡಲೆಕಾಳು, ಅವರೆಕಾಳು ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳು. ಇವಾಗ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪೌಡರ್ ಇಷ್ಟನ್ನು ಹಾಕ್ಕೊಂಡು ಮಸಾಲ ರುಬ್ಬಲು ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಬಿಟ್ಟು ಮಸಾಲನ ರುಬ್ಕೊಬರಬೇಕು. ನೋಡಿ, ಈ ರೀತಿಯಾಗಿ ಮಸಾಲನ ರುಬ್ಕೊಂಬರಬೇಕು. ಇವಾಗ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ, ಕರಿಬೇವನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ, ಈರುಳ್ಳಿನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ, ಟೊಮೊಟೊನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಟೊಮೊಟೊನೂ ಫ್ರೈ ಆಗಿದೆ, ಕಡಲೆಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಕಡಲೆಕಾಳನ್ನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅವರೆಕಾಳನ್ನೂ ಆ್ಯಡ್ ಮಾಡಿ ಕಡಲೆಕಾಳು, ಅವರೆಕಾಳನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಕಾಳು ಒಗ್ಗರಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬಾಳೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ, ಬಾಳೆಕಾಯಿನೂ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಬಾಳೆಕಾಯಿನೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬಾಳೆಕಾಯಿ ಫ್ರೈ ಆದಮೇಲೆ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅದೇ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಾಂಬಾರ್ಗೆ ಹಾಕ್ಕೊಳ್ಬೇಕು. ಮಸಾಲನ ಸ್ವಲ್ಪ ಕುದಿಸ್ಕೊಬೇಕು. ಈ ರೀತಿಯಾಗಿ ಮಸಾಲ ಕುದಿವಾಗ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ, ತೆಳುಗೆ ಮಾಡ್ಕೊಬಾರ್ದು, ಈ ಅದಕ್ಕೆ ಮಾಡ್ಕೋಬೇಕು. ಅದು ವಿಶಲ್ ಕೂಗಿದ ಮೇಲೆ ಚೆನ್ನಾಗಿ ಕಾದ್ಮೇಲೆ ಚೆನ್ನಾಗಿರುತ್ತೆ ಸಾಂಬಾರು, ಗಟ್ಟಿ ಬರುತ್ತೆ. ಇವಾಗ ಇಷ್ಟು ಅದದಲ್ಲಿದೆ. ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಶಲ್ ಕೂಗಿಸ್ಕೋಬೇಕು. ಕಾಳು ನೆಂದಿರುತ್ತಲ್ಲ, ಸೊ ಒಂದು ವಿಶಲ್ ಕೂಗಿದ್ರೆ ಕಾಳೆಲ್ಲ ನೀಟಾಗಿ ಬೇಯುತ್ತೆ. ನೋಡಿ, ಇವಾಗ ಬಾಳೆಕಾಯಿ, ಕಡಲೆಕಾಳು, ಅವರೆಕಾಳು ಸಾಂಬಾರು ರೆಡಿಯಾಗಿದೆ. ಮುದ್ದೆ,
ಅನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.